ರನ್ ಬುಲೆಟಿನ್ಗೆ ಸ್ವಾಗತ. ನಾನು ಅಪೂರ್ವ ನಿಗಡೆ. ಈಗ ಹೆಡ್ಲೈನ್ಸ್. ಭ್ರಷ್ಟಾಚಾರ ಪ್ರಕರಣ, ಸ್ಯಾಮ್ಸಂಗ್ ಅಧ್ಯಕ್ಷ ಜೆವೈಲಿಗೆ 5 ವರ್ಷ ಜೈಲು ಶಿಕ್ಷೆ. ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ಕಾಳಗ, 8 ಭದ್ರತಾ ಸಿಬ್ಬಂದಿ ಹುತಾತ್ಮ, 3 ಉಗ್ರರ ಹತ್ಯೆ. ಗಣೇಶ್ ಚತುರ್ಥಿ ಅಂಗವಾಗಿ ಸ್ನಾನಕ್ಕೆಂದು ಹೋದ 3 ಯುವಕರು ನೀರು ಪಾಲು. ಸಿಲಿಕಾನ್ ಸಿಟಿಯಲ್ಲಿ 55 ಗಣೇಶೋತ್ಸವ ಅಂಗವಾಗಿ ಸಂಗೀತೋತ್ಸವ. ದೇಶದ 3ನೇ ವಿಶಿಷ್ಟ ಚರ್ಚ್ ಮಲ್ಪೆ ಬಳಿ ತಲೆ ಎತ್ತಲಿದೆ. ಹಡಗು ಮಾದರಿಯ ಚರ್ಚ್ ಇದಾಗಿದೆ. ಬಾಗಲಕೋಟೆಯಲ್ಲಿ ನೇಕಾರರಿಂದ ಇಲಿರಾಯನಿಗೆ ವಿಶೇಷ ಪೂಜೆ. ಮಗನ ಸಾಹೇಬಾ ಸಿನಿಮಾ ನೋಡಿ ರವಿಚಂದ್ರನ್ ಕೊಟ್ಟ ರಿವ್ಯೂ ಏನು? ಮೊದಲ ಬಾರಿಗೆ ವಿಶ್ವ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. 50ನೇ ಗಣೇಶೋತ್ಸವ, ಪ್ರಥಮ ಬಹುಮಾನ ಗೆದ್ದ ಇಂಗಳಗಿಯ ಎತ್ತುಗಳು. ಭ್ರಷ್ಟಾಚಾರ ಹಾಗೂ ಹಲವು ಹಗರಣಗಳಿಗೆ ಸಂಬಂಧಿಸಿದಂತೆ ದಕ್ಷಿಣ ಕೊರಿಯಾದ ಅತಿ ಶ್ರೀಮಂತ ಉದ್ಯಮಿ ಹಾಗೂ ಸ್ಯಾಮ್ಸಂಗ್ನ ಅಧ್ಯಕ್ಷ ಜೆವೈಲಿ ಅವರಿಗೆ ಕೋರ್ಟ್ 5 ವರ್ಷದ ಶಿಕ್ಷೆ ವಿಧಿಸಿದೆ. 6 ತಿಂಗಳ ಸುದೀರ್ಘ ವಿಚಾರಣೆಯ ಬಳಿಕ ಜೆವೈಲಿ ಅವರು ತಪ್ಪಿತಸ್ಥರು ಎಂದು ಹೇಳಿರುವ ನ್ಯಾಯಾಲಯ ಅವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ನೀಡಿದೆ. ಸ್ಯಾಮ್ಸಂಗ್ ಕಂಪನಿಯೊಂದಿಗೆ ದೋಸ್ತಿ ಹೊಂದಿರುವ ದಕ್ಷಿಣ ಕೊರಿಯಾದ ಪದಚ್ಯುತ ಅಧ್ಯಕ್ಷೆಯಾದ ಪಾರ್ಕ್ ಗುಯೆನ್ ಹೈಗೆ 40 ದಶಲಕ್ಷ ಡಾಲರ್ ಲಂಚ ನೀಡಿದ ಆರೋಪದಡಿ ಲೀ ಬಂಧಿತರಾಗಿದ್ದರು. ಕಳೆದ ಫೆಬ್ರವರಿ ತಿಂಗಳಿನಲ್ಲಿ 49 ವರ್ಷದ ಜೆವೈಲಿಯನ್ನು ಬಂಧಿಸಲಾಗಿದ್ದು ಅವರನ್ನ ಕೈಕೋಳದೊಂದಿಗೆ ಜಸ್ಟಿಸ್ ಮಿನಿಸ್ಟ್ರಿ ಬಸ್ನಲ್ಲಿ ಸಿಯೋಲ್ ಸೆಂಟ್ರಲ್ ಜಿಲ್ಲಾ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು. ನ್ಯಾಯಾಲಯದ ವಿಚಾರಣೆಯ ವೇಳೆ ಜೆವೈಲಿ ಅವರು ತಾವು ಯಾವುದೇ ಭ್ರಷ್ಟಾಚಾರ ಎಸಗಿಲ್ಲ ಎಂದು ವಾದಿಸಿದ್ದರು. ಇನ್ನು ಕೆಲ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಲಿದ್ದಾರೆ ಎಂದು ಲೀ ಪರ ವಕೀಲ್ ಸಾಂಗ್ ವು ಚೇಲ್ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರರು ದಾಳಿ ನಡೆಸಿ ಅಟ್ಟಹಾಸಗೈದಿದ್ದಾರೆ. 8 ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಇಲ್ಲಿನ ಪೊಲೀಸ್ ಕ್ವಾರ್ಟರ್ಸ್ ಆವರಣಕ್ಕೆ ಇಂದು ಬೆಳಗಿನ ಜಾವ 4:20 ಸುಮಾರಿಗೆ ಉಗ್ರರು ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಪುಲ್ವಾಮ್ ಜಿಲ್ಲಾ ಪೊಲೀಸ್ ಲೈನ್ಸ್ ಡಿಪಿಎಲ್ ಹಾಗೂ ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಆರ್ಪಿಎಫ್ ಸಿಬ್ಬಂದಿ ಮೇಲೆ ಉಗ್ರರು ದುಷ್ಕೃತ್ಯವನ್ನು ಎಸಗಿದ್ದಾರೆ. ಈ ವೇಳೆ ಭದ್ರತಾ ಸಿಬ್ಬಂದಿ ಹಾಗೂ ಉಗ್ರರ ನಡುವೆ ಗುಂಡಿನ ಕಾಳಗ ಶುರುವಾಗಿದೆ. ಹುತಾತ್ಮರಾದ ಸಿಬ್ಬಂದಿಯಲ್ಲಿ 4 ಸಿಆರ್ಪಿಎಫ್ ಯೋಧರು ಹಾಗೂ 4 ಪೊಲೀಸರು ಸೇರಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು 3 ಭಯೋತ್ಪಾದಕರನ್ನ ಹೊಡೆದುರುಳಿಸಿವೆ. ಈ ಗುಂಡಿನ ಚಕಮಕಿ ಹಿನ್ನೆಲೆಯಲ್ಲಿ ಕ್ವಾರ್ಟರ್ಸ್ನಲ್ಲಿದ್ದ ಕುಟುಂಬಗಳನ್ನ ಸುರಕ್ಷಿತವಾಗಿ ತೆರವುಗೊಳಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಪೊಲೀಸ್ ಮುಖ್ಯಸ್ಥ ಎಸ್ಪಿ ವೈಡಾ ತಿಳಿಸಿದ್ದಾರೆ. ಕ್ವಾರ್ಟರ್ಸ್ನಲ್ಲಿ ಇನ್ನೂ 2 ಉಗ್ರರು ಇರುವಿಕೆ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಪುಲ್ವಾಮಾದ ಈ ದಾಳಿಯು ಇತ್ತೀಚೆಗೆ ಸೇನೆ ಮೇಲೆ ನಡೆದ ದೊಡ್ಡ ದಾಳಿಯಾಗಿದೆ. ಕಳೆದ 1 ತಿಂಗಳಿಂದ ಭದ್ರತಾ ಸಿಬ್ಬಂದಿ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಕೈಗೊಂಡು ಸುಮಾರು 140 ಉಗ್ರರನ್ನ ಭೇಟಿಯಾಡಿದ್ದರು. ಯುಪಿಯಲ್ಲಿ ಗಣೇಶ್ ಚತುರ್ಥಿ ಅಂಗವಾಗಿ ಅಲಹಾಬಾದ್ ಸಂಗಮ ಸ್ನಾನಕ್ಕೆ ಹೋದ 3 ಯುವಕರು ನೀರು ಪಾಲಾಗಿದ್ದಾರೆ. ಅಲಹಾಬಾದ್ನ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆಂದು 3 ಯುವಕರು ತೆರಳಿದ್ದರು. ಯುವಕರಿಗೆ ಈಜು ಬರುತ್ತಿರಲಿಲ್ಲ ಎನ್ನಲಾಗಿದ್ದು 3 ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ನೀರಲ್ಲಿ ಆಳಕ್ಕೆ ಹೋಗಿದ್ದರಿಂದ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಯುವಕರ ಶವಗಳ ಪತ್ತೆಗೆ ಕಾರ್ಯಾಚರಣೆ ನಡೆದಿದೆ. ಪ್ರತಿ ವರ್ಷ ಗಣೇಶ ವಿಸರ್ಜನೆ ವೇಳೆ ಅವಘಡ ಉಂಟಾಗುತ್ತಲೇವೆ. ಅಂತೆಯೇ ಈ ವರ್ಷ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಬರೋಬ್ಬರಿ 55 ವರ್ಷಗಳ ಹಿಂದೆ ಆರಂಭವಾದ ಗಣೇಶೋತ್ಸವ ಮತ್ತು ಸಂಗೀತೋತ್ಸವ ನೆರೆದ ಪ್ರೇಕ್ಷಕರಲ್ಲಿ ರಸದೌತಣವನ್ನ ನೀಡಿತ್ತು. ಶ್ರೀ ವಿದ್ಯಾರಣ್ಯ ಯುವಕ ಸಂಘ ಪ್ರತಿ ವರ್ಷ ಗಣೇಶೋತ್ಸವದಿಂದ 11 ದಿನ ಹಮ್ಮಿಕೊಳ್ಳುವ ಗಣೇಶೋತ್ಸವ ಸಂಗೀತೋತ್ಸವ ಆಗಸ್ಟ್ 25 ಸೆಪ್ಟೆಂಬರ್ 4 ನಡೆಯಲಿದೆ. ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಸಂಗೀತ ಲೋಕದ ದಿಗ್ಗಜರು ಸಂಗೀತ ರಸದೌತಣವನ್ನ ಉಣಬಡಿಸಲಿದ್ದು ನಾಟಕ ಮತ್ತು ನೃತ್ಯ ಪ್ರದರ್ಶನಗಳು ನಡೆಯಲಿವೆ. ಈ ಬಾರಿ ಮೈಸೂರು ಅರಮನೆಯ ದರ್ಬಾರ್ ಹಾಲನ್ನ ಹೋಲುವಂತಹ ಮಂಟಪದಲ್ಲಿ ಉತ್ಸವ ನಡೆಯಲಿದೆ. ಸಾಲಂಕೃತ ಕಂಬಗಳು,
ಗಾಜಿನ ಛಾವಣಿ, ಸ್ಟೀಲ್ ಗ್ರಿಲ್ಗಳಿಂದ ಮಂಟಪ ನಿರ್ಮಿಸಲಾಗಿದೆ. ಅಮ್ಜದ್ ಅಲಿ ಖಾನ್ ಅವರ ಸರೋದ್ವಾದನ, ಚಿತ್ರನಟ ಯಶ್, ರಾಜೇಶ್ ಕೃಷ್ಣನ್, ಶಂಕರ್ ಮಹದೇವನ್, ರಘು ದೀಕ್ಷಿತ್, ಎಂ ಡಿ ಪಲ್ಲವಿ ಅವರು ವಿಶೇಷ ಕಾರ್ಯಕ್ರಮಗಳನ್ನು ನೀಡಲಿರುವುದು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಲಿದೆ. ಕರಾವಳಿ ತನ್ನದೇ ಆದ ವಿಶಿಷ್ಟತೆಗಳಿಂದ ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ಉಡುಪಿಯಲ್ಲಿ ಇದೀಗ ಹಡಗು ಶೈಲಿಯ ಚರ್ಚ್ ಒಂದು ನಿರ್ಮಾಣವಾಗುತ್ತಿದೆ. ಹೌದು, ಉಡುಪಿಯ ಮಲ್ಪೆ ಸಮೀಪದ ಕಲ್ಮಾಡಿಯಲ್ಲಿ ಹೊಸ ವಿನ್ಯಾಸದ ಚರ್ಚ್ ನಿರ್ಮಾಣವಾಗುತ್ತಿದೆ. ಹಡಗಿನ ಮಾದರಿಯಲ್ಲಿ ಈ ಚರ್ಚ್ ಅನ್ನ ನಿರ್ಮಿಸಲಾಗುತ್ತಿದೆ. ಇದು ಮಲ್ಪೆ ಸಮುದ್ರ ಪ್ರದೇಶದ ಸಮೀಪವೇ ಇರುವುದರಿಂದ ಹಡಗು ಮಾದರಿಯಲ್ಲಿ ಚರ್ಚ್ ನಿರ್ಮಾಣ ಮಾಡಲಾಗುತ್ತಿದೆ. ಭಾರತದಲ್ಲಿ ಈ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮೂರನೇ ಚರ್ಚ್ ಇದಾಗಿದೆ. ಈಗಾಗಲೇ ಈ ಹಡಗು ಮಾದರಿಯ ಚರ್ಚ್ ಕನ್ಯಾಕುಮಾರಿ, ಎರ್ನಾಕುಲಂನಲ್ಲಿ ಇದ್ದು ಕರ್ನಾಟಕದಲ್ಲಿ ಇದೇ ಮೊದಲಾಗಿ ಉಡುಪಿಯಲ್ಲಿ ತಲೆ ಎತ್ತುತ್ತಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಚರ್ಚ್ ಅನ್ನ ನಿರ್ಮಿಸಲಾಗುತ್ತಿದೆ. ಈ ಆರೋಗ್ಯ ಮಾತೆ ಚರ್ಚ್ಗೆ ಕೇವಲ ಕ್ರೈಸ್ತ ಸಮುದಾಯದವರಲ್ಲದೆ ಇತರೆ ಸಮುದಾಯದವರು ಬರುತ್ತಾರೆ. ತಮ್ಮ ಸಂಕಷ್ಟಗಳನ್ನು ದೂರ ಮಾಡೆಂದು ಆರೋಗ್ಯ ಮಾತೆಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸರ್ವ ಧರ್ಮದವರಿಗೂ ಇಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಅವಕಾಶವಿದೆ. ಈ ನೂತನ ಹಡಗು ಮಾದರಿಯ ಚರ್ಚ್ನಲ್ಲಿ ಏಕಕಾಲದಲ್ಲಿ 1,000 ಜನ ಪ್ರಾರ್ಥನೆ ಮಾಡುವಷ್ಟು ಸ್ಥಳಾವಕಾಶವಿದೆ. ಚರ್ಚ್ ನಿರ್ಮಾಣದಿಂದಾಗಿ ಪುಣ್ಯಮಾತೆಯ ಭಕ್ತರು ಸಹ ಫುಲ್ ಖುಷಿಯಾಗಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಗಣೇಶ ಹಬ್ಬದ ಮರುದಿನ ಇಲಿವಾರ ಎಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಆ ವಿಶೇಷತೆ ಏನು? ಇಲ್ಲಿದೆ ಒಂದು ಸಣ್ಣ ಝಲಕ್. ಗಣಪತಿ ಮುಂದೆ ಬೆಲ್ಲದ ಮೋದಕ ಇಟ್ಟು ಪೂಜೆ ಮಾಡುವ ಮೂಲಕ ಗಣೇಶ ಹಬ್ಬದ ಮರುದಿನ ನೇಕಾರರು ಇಲಿಗೆ ಪೂಜೆ ಮಾಡುತ್ತಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೇಕಾರರ ಸಂಖ್ಯೆ ಸಾಕಷ್ಟು ಇರುವುದರಿಂದ ಪ್ರತಿಯೊಬ್ಬ ನೇಕಾರನು ತಮ್ಮ ಕಾಯಕವನ್ನ ಸ್ಥಗಿತಗೊಳಿಸಿ ಇಲಿರಾಯನ ಪೂಜೆ ಮಾಡುತ್ತಾರೆ. ಇಲಿವಾರ ದಿನದಂದು ಕೈಮಗ್ಗ ಹಾಗೂ ವಿದ್ಯುತ್ ಮಗ್ಗ ಸೇರಿದಂತೆ ನೇಕಾರರು ಮಾಡುವ ಪ್ರತಿಯೊಂದು ಕಾರ್ಯವು ಬಂದ್ ಮಾಡಿ ಇಲಿಗೆ ಹೋಳಿಗೆ ಕಡುಬು ಇಟ್ಟು ಪೂಜೆ ಸಲ್ಲಿಸುತ್ತಾರೆ. ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಹಬ್ಬ ಹರಿದಿನಗಳಲ್ಲಿ ಈ ರೀತಿಯಾದ ವಿಶಿಷ್ಟ ಪದ್ಧತಿ ಪರಂಪರೆ ಇದ್ದು ನೇಕಾರರು ಮಾತ್ರ ಪ್ರತಿ ವರ್ಷ ಚಾಚು ತಪ್ಪದೆ ಈ ಪದ್ಧತಿಯನ್ನ ಮಾಡುತ್ತಾ ಬಂದಿದ್ದಾರೆ. ಇದರಿಂದ ಗಣೇಶನು ಸಹ ತೃಪ್ತಿ ಹೊಂದಿ ಸುಖ ಸಮೃದ್ಧಿ ನೀಡುತ್ತಾನೆ ಎಂಬ ನಂಬಿಕೆ ನೇಕಾರರಲ್ಲಿ ಇದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರನಾದ ಮನೋರಂಜನ್ ನಟನೆಯ ಮೊದಲ ಸಿನಿಮಾ ಸಾಹೇಬ್ ಕಳೆದ ಶುಕ್ರವಾರ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಬಹುದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ನಟ ರವಿಚಂದ್ರನ್ ಕೂಡ ಮಗನ ಸಿನಿಮಾವನ್ನ ಇದೀಗ ಕಣ್ತುಂಬಿಕೊಂಡಿದ್ದಾರೆ. ಸಾಹೇಬ್ ಚಿತ್ರವನ್ನ ರವಿಚಂದ್ರನ್ ತಮ್ಮ ಕುಟುಂಬ ಸಮೇತವಾಗಿ ನೋಡಿದರು. ಮಗನನ್ನ ತೆರೆಯ ಮೇಲೆ ನೋಡಿ ರವಿಚಂದ್ರನ್ ತುಂಬಾ ಖುಷಿಪಟ್ಟರು. ಮನೋರಂಜನ್ ತುಂಬಾ ಒಳ್ಳೆಯ ಸಿನಿಮಾ ಮಾಡಿದ್ದಾನೆ ಅಂತ ಹೇಳಿ ಮಗನ ಯಶಸ್ಸು ಕಂಡು ರವಿಚಂದ್ರನ್ ಸಂಭ್ರಮ ಪಟ್ಟರು. ಇಂದು ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆಗಿ ಅಲ್ಲದೆ ಅಪ್ಪನಾಗಿ ಮಾತನಾಡುತ್ತಿದ್ದೇನೆ. ಸಾಹೇಬ್ ಚಿತ್ರವನ್ನ ನೋಡಿದೆ. ಈ ಸಿನಿಮಾದ ಉದ್ದೇಶ ತುಂಬಾ ಚೆನ್ನಾಗಿದೆ. ಮನೋರಂಜನ್ ಪಾತ್ರ ಅಂತೂ ತುಂಬಾ ಇಷ್ಟ ಆಗುತ್ತದೆ. ಸಾಹೇಬ್ ಒಂದು ಒಳ್ಳೆಯ ಲವ್ ಸ್ಟೋರಿ ಆಗುತ್ತದೆ. ಮನೋರಂಜನ್ ಹಾಗೂ ಸಾನ್ವಿ ಇಬ್ಬರ ಜೋಡಿ ಒಳ್ಳೆಯ ಜೋಡಿ. ಪ್ರೇಮಲೋಕ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ಜೂಹಿ ಚಾವ್ಲಾ, ರಣಧೀರ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ಖುಷ್ಬು ಇದ್ದ ಹಾಗೆ ಇವರ ಜೋಡಿ ಕೂಡ ಇದೆ ಎಂದು ಅಭಿಪ್ರಾಯಪಟ್ಟರು.
ತುಂಬ ಸಿಂಪಲ್ ಆಗಿದೆ, ಆಸೆ ಪಟ್ಟದನ್ನು ಮಾಡಲಿ ಅಂತ ಹೇಳಿದ್ರು. ಇವತ್ತು ಸಿನಿಮಾ ನೋಡಿದಾಗಲೂ ಅನಿಸಿದ್ದು ಅಷ್ಟೇ, ಎಲ್ಲೋ ಕೆಲವು ಕಡೆ ಚಿಕ್ಕ ಚಿಕ್ಕ ಲ್ಯಾಗ್ ಇರ್ಬೋದು, ಬಟ್ ಒಂದು ಒಳ್ಳೆ ವಿಷಯ ಹೇಳ್ತೀವಿ ಕೊನೆಯಲ್ಲಿ ಅಂದಾಗ ಆ ಚಿಕ್ಕ ಚಿಕ್ಕ ಲ್ಯಾಗ್ಗಳನ್ನ ಮರ್ತೇ ಸಿನಿಮಾ ನೋಡಬೇಕಾಗ್ಬರುತ್ತೆ. ಆ ಉದ್ದೇಶದಲ್ಲಿ ಈ ಸಿನಿಮಾ ಖಂಡಿತ ಒಂದೊಳ್ಳೆ ಲವ್ ಸ್ಟೋರಿ ಆಗುತ್ತೆ. ಪ್ರತಿಯೊಬ್ಬ ಹೀರೋನು ಈಗ ಒಂದು ಒಳ್ಳೆ ಲಾಂಚ್ ಬೇಕು ಅಂತ ಹೇಳ್ತೀವಿ. ಹೀರೋ ಆಗೋದು ಮುಖ್ಯ ಅಲ್ಲ, ಇಲ್ಲ ದೊಡ್ಡ ಸ್ಟಾರ್ ಆಗೋದು ಮುಖ್ಯ ಆಗಲ್ಲ, ಎಲ್ಲದಕ್ಕಿಂತ ಮಧ್ಯೆ ಒಬ್ಬ ಮನುಷ್ಯ ಆಗಬೇಕು ಅಂತೀವಲ್ಲ, ಅದು ಈ ಪಾತ್ರದಲ್ಲಿ ಅಡಗಿದೆ. ಆಮೇಲೆ ಐ ಆಮ್ ಪ್ರೌಡ್ ಅಬೌಟ್ ಮೈ ಸನ್ ಟುಡೇ, ಫಸ್ಟ್ ಫಾರ್ ಸೆಲೆಕ್ಟಿಂಗ್ ದಿ ಪಿಕ್ಚರ್. ಒಂದು ಒಳ್ಳೆ ಸಬ್ಜೆಕ್ಟ್ ಆರಿಸ್ಕೊಳ್ಳೋದಿದೆಯಲ್ಲ, ಅದು ಇವತ್ತಿರೋ ಎಕ್ಸಾಗ್ರೇಷನ್ ಟೈಮಲ್ಲಿ ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಹೊಡೆದಾಡ್ಕೊಂಬರ್ಬೇಕು ಅವೆಲ್ಲ ಇಲ್ಲದೆ ಒಂದು ಕತೆ ಆರಿಸ್ಕೊಂಡಿದ್ದೀನಲ್ಲ, ಅದು ಈಶ್ವರಿ ಸಂಸ್ಥೆಗೆ ಇವನು ನೆಕ್ಸ್ಟು ನನಗೊಂದು ಕಾನ್ಫಿಡೆನ್ಸ್, ಅವನು ಹೇಳ್ತಾನೆ ಸಿನಿಮಾದಲ್ಲಿ ಕಾನ್ಫಿಡೆನ್ಸ್ ಬೇಕು ಅಂತ, ನನಗೆ ಆ ಕಾನ್ಫಿಡೆನ್ಸ್ ಇವತ್ತಿದೆ. ಇನ್ನು ಮುಂದಕ್ಕೆ ಈಶ್ವರಿ ಸಂಸ್ಥೆ ಇವನು ಬೆಳೆಸೋದ್ರಲ್ಲಿ ತೊಂದರೆ ಏನಿಲ್ಲ, ಆರಾಮಾಗಿ ಬೆಳೆಸ್ಕೊಂಡು ಹೋಗ್ತಾನಲ್ಲ. ಎರಡು ಬಾರಿ ಕಂಚಿನ ಪದಕ ಗೆದ್ದಿರುವ ಪಿ ವಿ ಸಿಂಧು ಇದೀಗ ಚಿನ್ನದ ಪದಕಕ್ಕೆ ಕಣ್ಣಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ರಿಯೋ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತ ಪಿ ವಿ ಸಿಂಧು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ತಾರೆ ನಾಲ್ಕನೇ ಶ್ರೇಯಾಂಕಿತೆ ಪಿ ವಿ ಸಿಂಧು 10ನೇ ಶ್ರೇಯಾಂಕಿತೆ ಚೀನಾದ ಚೆನ್ ಯುಫಿಯನ್ನ 21-3 21-10 ನೇರ ಸೆಟ್ಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ಇನ್ನು ವಿಶ್ವದ 6ನೇ ಶ್ರೇಯಾಂಕಿತೆ ಚೀನಾದ ಸನ್ ಯು ವಿರುದ್ಧ 21-14 21-9 ನೇರ ಸೆಟ್ಗಳಿಂದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದರು. ಮುಧೋಳ ನಗರದಲ್ಲಿ ಗಣೇಶೋತ್ಸವದ ಅಂಗವಾಗಿ ರಾಷ್ಟ್ರಮಟ್ಟದ ತೆರೆಬಂಡೆ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. 50ನೇ ಗಣೇಶೋತ್ಸವದ ಕಾರ್ಯಕ್ರಮದ ಅಂಗವಾಗಿ ರಾಷ್ಟ್ರಮಟ್ಟದ ತೆರೆಬಂಡೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 26/8/2017 ಸುಮಾರು 20ಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಭಾಗವಹಿಸಿದ್ದು, ಇಂದು ಇಂಗಳಗಿಯ ಗ್ರಾಮದ ಶಂಕರಪ್ಪ ಸೋಮಪ್ಪ ಇಮ್ಮಣ್ಣವರ್ ಇವರ ಜೋಡಿ ಎತ್ತುಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತವೆ. ಪ್ರಥಮ ಬಹುಮಾನ 1,00,000 ರೂಪಾಯಿ, ದ್ವಿತೀಯ ಬಹುಮಾನ 75,000 ರೂಪಾಯಿಗಳನ್ನ ಪಡೆದುಕೊಂಡಿರುತ್ತವೆ. ಎತ್ತುಗಳನ್ನ ರಾಂಪುರ್ ಗಲ್ಲಿಯಲ್ಲಿನ ಗಣೇಶ ಪ್ರತಿಷ್ಠಾನ ಮೂರ್ತಿ ಮುಂದೆ ಮೆರವಣಿಗೆ ಮಾಡಿದರು. ತಾಜಾ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಬುಲೆಟಿನ್. ಇದು ಸಾಮಾಜಿಕ ಚಿಲುಮೆ.